ಏನು ನಗ್ತಾ ನಗ್ತಾ ಬರ್ತಿದ್ಯಾ? ನನ್ನ ತಮ್ಮನ ಬೀದಿಗೆ ಹಾಕ್ದೆ ಅಂತ ಖುಷಿನ? ನಾನು ಯಾಕೆ ನನ್ನ ಗಂಡನ ಬೀದಿಗೆ ಹಾಕ್ಲಿ? ನಿಮ್ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಬೀದಿಗೆ ಹಾಕಿದ್ ನೀವು. ಶ್ರಾವಣಿ, ನಿನ್ನ ತಪ್ಪನ್ನ ನನ್ನ ಮೇಲೆ ಹಾಕ್ತಿದ್ಯಾ? ನಾನೇಕ ಅವನ್ನ ಬೀದಿಗೆ ಹಾಕ್ಲಿ? ನನ್ನ ತಮ್ಮ ಅಂದ್ರೆ ನನಗೆ ಜೀವ. ಜೀವ ಜೀವ ಅನ್ಕೊಂಡೆ ಅವ್ರ ಲೈಫಲ್ಲಿ ಆಟ ಆಡ್ತಿದ್ದೀರಲ್ಲ. ಅಷ್ಟು ಪ್ರೀತಿ ಇರೋರು ಅವ್ರನ್ನ ತಡಿಬೋದಿತ್ತಲ್ಲ ಅವತ್ತು. ಹೇ, ತಡಿಯಕ್ ನೀನೆಲ್ಲ ಅವಕಾಶ ಮಾಡ್ಕೊಟ್ಟೆ. ನಿನಗೂ ಅದೇ ಬೇಕಿತ್ತು ಅನ್ನೋ ತರ ಅವನ ಜೊತೆಗೆ ಹೊರಟ್ಬಿಟ್ಟಿಯಲ್ಲ. ನೋಡಿ, ಮೊದ್ಲೇ ನಿಮ್ಮನ್ನ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಅದು ಜಾಸ್ತಿ ಆಗೋ ತರ ನೀವೇ ಮಾಡ್ಕೋತಾ ಇದ್ದೀರಾ. ಪದೇ ಪದೇ ಈ ಕಡೆ ಬಂದು ನನ್ ಕೋಪ ಬರ್ಸ್ಬೇಡಿ. ಒಳ್ಳೆ ಜನನಾಯಕ ಅಂತ ಪೋಸ್ಟ್ ಕೊಡ್ತೀರಾ? ಕಂಡೋರ್ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ಇರೋನು ಅದ್ ಯಾವ ಸೀಮೆ ಜನನಾಯಕ ರೀ? ಶ್ರಾವಣಿ, ಕೂಗಾಡ್ಬೇಡಿ. ನೀವು ಕೂಗಾಡದ ತಕ್ಷಣ ನಾನೇನ್ ಹೆದರಲ್ಲ. ಏರಿಯಾಗೆ ಮುಂದೆ MLA ಆಗೋರು ಅಂತ ಕೇಳಿದೀನಿ. ಮಿನಿಸ್ಟರ್ ಆಗ್ಬೋದು. ಮೊದ್ಲು ಈ ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಅದ್ರ ಕಡೆ ಗಮನ ಕೊಡಿ. ನಮ್ಮನೆ ಸಮಸ್ಯೆ ನಾವ್ ನೋಡ್ಕೋತೀವಿ. ಹಾಗೆ ನಮ್ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ಯೋಚಿಸಿ. ಕರೆಂಟ್ ಅಂತೂ ದಿನಕ್ಕೆ 100 ಸಲ ತೆಗಿತಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಮತದಾರರ ಸಮಸ್ಯೆ ಕೇಳ್ಕೊಂಡು ಪರಿಹಾರ ಕೊಡಿ. ಈ ಕ್ಷೇತ್ರಕ್ಕೆ ಏನ್ ಬೇಕೋ ಅದನ್ನ ನೋಡಿ. ತೀರಾ ಮನೆ ಒಳಗಿನ ವಿಷಯಕ್ಕೆ ತಲೆ ಹಾಕೋದು ಒಳ್ಳೇದಲ್ಲ ಅನ್ಸುತ್ತೆ ಅಲ್ವಾ? ಬೇಡ ಶ್ರಾವಣಿ, ನನ್ನನ್ನ ತೀರಾ ಪ್ರವೋಕ್ ಮಾಡ್ತಾ ಇದೀಯ. ಇದು ನಿನಗೆ ಒಳ್ಳೇದಲ್ಲ. ಎಲ್ಲ ಬಿಟ್ಟು ಬಂದಿರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಂದ್ರೆ ಮುಂದೆ ಜನನಾಯಕ ಆಗೋ ನಾನು. ನನಗೆಷ್ಟಿರಬಾರ್ದು. ನನ್ನ ತಮ್ಮನಿಂದ ನಿನ್ನನ್ನು ದೂರ ಮಾಡೇ ಮಾಡ್ತೀನಿ. ನೋಡ್ತಾ ಇರು.